ಕುಮಾರಸ್ವಾಮಿ ಅವರು ಚುನಾವಣಾ ಪೂರ್ವದಲ್ಲಿ ಪಂಚರತ್ನ ಕಾರ್ಯಕ್ರಮಗಳು ಏನು ಇಟ್ಕೊಂಡು ಪಂಚರತ್ನ ಯೋಜನೆಗಳು ಅವು ಭಾರಿ ಅದ್ಭುತವಾಗಿತ್ತು. ಈ ಜನರು ಮರಳಾಗಿದ್ದಾರೆ. ಈಗ ಏನು ಗ್ಯಾರಂಟಿಗಳನ್ನ ಇಟ್ಟರಲ್ಲ, ಈಗೇನು 2000 ಕೊಡ್ತೀವಿ ಅಂದಿದ್ದು, ಕರೆಂಟ್ 200 ಫ್ರೀ ಅಂತ ಹೇಳಿದ್ದು, 4.70 ರೂಪಾಯಿ ಇದ್ದಿದ್ದ ಕರೆಂಟನ್ನು 7.20 ರೂಪಾಯಿ ಮಾಡವ್ರೆ. ಯಾರ್ದೋ ತಲೆ ಒಡೆದು ಯಾರಿಗೋ ಕೊಡ್ತಾ ಇದ್ದಾರೆ. ಈಗ ಅವ್ರು ಬಡವ್ರಿಗೇನು ಕೊಡ್ತಾ ಇಲ್ಲ, ಫ್ರೀ ಬಸ್ ಅಂತ ಕೊಟ್ಟರು, KSRTCಗೆ ದುಡ್ಡು ಕಟ್ಟಿಲ್ಲ, ಇನ್ನೂ 264 ಕೋಟಿ ದುಡ್ಡು ಕಟ್ಟಿಲ್ಲ, ಯಾರ್ದೋ ತಲೆ ಒಡೆದು ಯಾರಿಗೋ ಕೊಡ್ತಾ ಇದ್ದಾರೆ. ಜನರು ಮರಳಾಗಿದ್ದಾರೆ. ಒಂದು ದಿವಸ ಅವ್ರಿಗೆ ಗೊತ್ತಾಗುತ್ತೆ ಏನು ಸಮಸ್ಯೆ ಏನು, ಯಾರು ಈಗಾಗಲೇ ಉಳ್ಳವರು. ಈಗ ನಮಗೆಲ್ಲ ನೋವಾಗ್ತಾ ಇದೆ, 7.20 ರೂಪಾಯಿ ಇದ್ದಿದ್ದು ಇವತ್ತು ಪುನಃ 85 ಪೈಸೆ NS ಮಾಡಿದ್ದಾರೆ ಕರೆಂಟ್ ಇದು ಚಾರ್ಜನ್ನು. ಆದ್ದರಿಂದ ಅವ್ರು ಏನೂ ಮಾಡ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಚುನಾವಣಾ ಪೂರ್ವದಲ್ಲಿ ಏನು ಪಂಚರತ್ನ ಯೋಜನೆಗಳನ್ನ ಇಟ್ಕೊಂಡಿದ್ರು ಅದು ಭಾರಿ ಚೆನ್ನಾಗಿತ್ತು, ಅದಕ್ಕೆ ಜನ ಬೆಂಬಲ ಕೊಡಲಿಲ್ಲ. ಜನರೇ ಪಂಚರತ್ನ ಯೋಜನೆ ಬಗ್ಗೆ ಅಲ್ಲ, ರಾಜ್ಯ ಸರ್ಕಾರ ಈಗಾಗಲೇ ಜಾರಿಗೊಳಿಸಿರುವ ಪಂಚ ಯೋಜನೆಗಳ ಬಗ್ಗೆ ಪಂಚ ಯೋಜನೆಗಳಲ್ಲಿ ವಿಫಲರಾಗಿದ್ದಾರೆ. ಯಾವ್ದು ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ರು ಮೊನ್ನೆ, ಹೌದು ಅದನ್ನ ಜನರ ಗಮನನ ಬೇರೆ ಕಡೆ. ಈಗ ಉದ್ಯೋಗ ಖಾತ್ರಿ ಯೋಜನೆ, ಯುವಶಕ್ತಿ ಯೋಜನೆ ಯಾರಿಗೂ ಇದು ಕೊಟ್ಟಿಲ್ಲ, ಅದನ್ನ ಈಗ ಡೈವರ್ಟ್ ಮಾಡ್ತಾ ಇವ್ರೆ ಅವರು. ಕುಮಾರಸ್ವಾಮಿ ಅವರು BJP ಅವರು ಸೈಲೆಂಟ್ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ಈ ಪಂಚ ಯೋಜನೆ ಬಗ್ಗೆ ಗಮನ ಕೊಡಬಾರ್ದು, ಆ ಗ್ಯಾರಂಟಿಗಳ ಬಗ್ಗೆ ಕೇಳಬಾರ್ದು ಅನ್ನೋ ಕಾರಣದಿಂದ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಈಗ ಮೊದಲಿಂದ ತಮಗೂ ಗೊತ್ತಿದೆ ಮಾಧ್ಯಮದ ಮಿತ್ರರಿಗೆ, JDS ಅನ್ನೋದು ಒಂದು ಕಾರ್ಖಾನೆ. ಇಲ್ಲಿ ಊಟ ಮಾಡಿ ಉಂಡು ಎಲ್ಲ ಬೆಳೆದು ಹೋಗ್ತಾರೆ, ಅವ್ರು ಪುನಃ ವಾಪಸ್ ಬರ್ತಾರೆ. ಏನಾಗಿದೆ, ಯಾವುದೋ ಹೆದರಿಕೆ ಭಯದಿಂದ ಹೋಗಿರ್ತಾರೆ, ಬರ್ತಾರೆ. ಹಿಂದೆ ಈಗೇನು ನೀವು ಏನು ಹೇಳ್ತಾ ಇದ್ದೀರಿ, ಗೌರಿಶಂಕರ್ ಅವ್ರ ಅಪ್ಪನೂ ಕೂಡ ಇಲ್ಲೇ ಇದ್ದರು, ಇಲ್ಲೇ ಉಂಡ್ರು ಮಲಗಿದ್ರು, ಎಲ್ಲ ನೀಟಾಗಿ ಮೇಯ್ದ್ರು ಹೋದರು. ಈಗ ಆರ್ ಮಂಜುನಾಥ್ ಕಾಂಗ್ರೆಸ್ಸಲ್ಲಿದ್ದರು, ಇಲ್ಲಿ ಬಂದರು, MLA ಆದರು. ಈಗ DK ಶಿವಕುಮಾರ್ ಹೇಳ್ತು ಭಾರಿ ಕಿರುಕುಳ ಕೊಟ್ಟರು ಅಂತ. ನೀನು ಸರಿಯಾಗಿದ್ರೆ ಯಾರು ಕಿರುಕುಳ ಕೊಡ್ತಾರೆ, ನಾವಂತೂ ಯಾರು ಕೊಟ್ಟಿಲ್ಲ. ನಮ್ಮ JDS ಪಕ್ಷದಿಂದ ವಿಶ್ವನಾಥ್ ಹೋದರು, ಏನಾದರೂ ಏನಿಲ್ಲ, ಎಲ್ಲ ಅತಂತ್ರ ಆಗ್ತಾರೆ, ಬರ್ತಾರೆ ಹೋಗ್ತಾರೆ. ಈಗ ಇರೋ ಕಾರ್ಯಕರ್ತರು ಇಲ್ಲೇ ಅವರೇ. ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡ ಅಪ್ಪಾಜಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಜನರಲ್ಲಿ. ಜನರು ಯಾವತ್ತೂ ಕೂಡ ಪಕ್ಷ ಬಿಟ್ಟು ಹೋಗೋದಿಲ್ಲ, ನಾವು ಜೊತೆಲೇ ಇರ್ತೀವಿ.